ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೇಡ್ಕಾ ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಜಸ್ಟ್ ಮೂರ್ನಾಲ್ಕು ದಿನಗಳ ಹಿಂದೆ ರಾಹುಲ್ ಗಾಂಧಿ ಬಗ್ಗೆ ಒಂದು ವಿಸ್ಫೋಟಕ ಸುದ್ದಿಯನ್ನ ಬಾಂಗ್ಲಾದ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ಬ್ರೇಕ್ ಮಾಡಿದ್ರು ನಮ್ಮ ಟಿವಿ ವಿಕ್ರಮದಲ್ಲಿ ಆ ಕಥೆಯನ್ನ ವಿಸ್ತೃತವಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ ಆ್ಯಂಡ್ ಅದು ಕಟ್ಟು ಕಥೆ ಅಂತ ನನಗಂತೂ ಈ ಕ್ಷಣಕ್ಕೂ ಕೂಡ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿಯ ಆ ಪುರಾಣ ಈಗ ಇಡೀ ಜಗತ್ತಿನ ತುಂಬ ಸ್ಪ್ರೆಡ್ ಆಗಿದೆ ಬಟ್ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ಸಿನ ಲಾಯರ್ಗಳಾಗಲಿ ಕಾಂಗ್ರೆಸ್ಸಿನ ರಾಹುಲ್ ಭಂಟರಾಗಲಿ ಒಬ್ರೇ ಒಬ್ಬರು ಕೂಡ ಅದನ್ನು ಸುಳ್ಳು ಸುದ್ದಿ ಅಂತ ಕೌಂಟರ್ ಮಾಡಲೇ ಇಲ್ಲ ಸಲಾಹುದ್ದೀನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ಹೂಡಿಲ್ಲ ಇದೊಂದು ಫೇಕ್ ರೂಮರ್ ಅಂತ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ನೀಡಿಲ್ಲ ಅದರ ಅರ್ಥ ಸಲಾಹುದ್ದೀನ್ ಬ್ರೇಕ್ ಮಾಡಿರುವಂತಹ ಸುದ್ದಿ ಅಪ್ಪಟ ಸತ್ಯ ಆ ಸುದ್ದಿ ಬಗ್ಗೆ ನಾನಿವತ್ತು ಮಾತನಾಡೋದಿಲ್ಲ ಬಿಕಾಸ್ ಅದಕ್ಕಿಂತ ಭಯಂಕರವಾದಂತಹ ಒಂದು ಸುದ್ದಿ ಇದೇ ರಾಹುಲ್ ಗಾಂಧಿ ಬಗ್ಗೆ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವಿತ್ ಪ್ರಾಪರ್ ಡೀಟೇಲ್ಸ್ ಹರಿದಾಡ್ತಾ ಇದೆ ಅದನ್ನು ಇವತ್ತು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ ಸಲಾಹುದ್ದೀನ್ ಬ್ರೇಕ್ ಮಾಡಿರುವಂತಹ ಆ ಸುದ್ದಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಜೊತೆಗೆ ನಾನು ನಮ್ಮ ಆ ಕಾರ್ಯಕ್ರಮದ ಲಿಂಕ್ ಅನ್ನು ಹಾಕಿರ್ತೀವಿ ದಯವಿಟ್ಟು ಒಂದು ಬಾರಿ ಹೋಗಿ ನೋಡಿ ಓಕೆ ಸಲಾಹುದ್ದೀನ್ ಬ್ರೇಕ್ ಮಾಡಿರುವಂತಹ ಸುದ್ದಿಯಲ್ಲಿ ಇದ್ದದ್ದು ಏನು ಅಂತ ಹೇಳಿದ್ರೆ ರಾಹುಲ್ ಸಿಂಗಲ್ ಅನ್ನುವಂಥದ್ದು ಶುದ್ಧ ಸುಳ್ಳು ರಾಹುಲ್ ಗಾಂಧಿ ಸಾಕಷ್ಟು ವಿವಾಹೇತರ ಸಂಬಂಧಗಳನ್ನು ಇಟ್ಕೊಂಡಿದ್ರು ಇಟಲಿಯ ಮೂಲದ ನತಾಲಿಯಾ ರಾಮೋಸ್ ಜೊತೆಗೆ ಸಂಬಂಧ ಇತ್ತು ಅದಕ್ಕೂ ಮೊದಲು ಅಫ್ಘಾನ್ ಮೂಲದ ಹುಡುಗಿ ನೋವಲ್ ಜಹೇರ್ ಜೊತೆಗೆ ಸಂಬಂಧ ಆಯಿತು ಆ ನಂತರ ಕೊಲಂಬಿಯಾದ ಡ್ರಗ್ ಡಾನ್ ಮಗಳು ವೆರೋನಿಕಾ ಕರ್ಟೇಲಿ ಜೊತೆಗೆ ರಿಲೇಶನ್ಶಿಪ್ ಇತ್ತು ವೆರೋನಿಕಾ ಮೂಲಕ ರಾಹುಲ್ಗೆ ಇಬ್ಬರು ಮಕ್ಕಳು ಕೂಡ ಆಗಿದ್ರು ಅವರ ಹೆಸರು ನ್ಯಾಕ್ ವಿನ್ಸಿ ಮತ್ತು ಮೆನಿಕ್ ವಿನ್ಸಿ ಅಂತ ಹೀಗೆ ಸಾಕಷ್ಟು ವಿಚಾರಗಳನ್ನು ಬ್ರೇಕ್ ಮಾಡಿದ್ದಾರೆ ಸಲಾಹುದ್ದೀನ್ ಯಾವುದಕ್ಕೂ ಒಂದ್ಸಲ ನೀವು ನಮ್ಮ ಹಳೆ ವಿಡಿಯೋ ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಸಿಗತ್ತೆ ಓಕೆ ಫೈನ್ ರಾಹುಲ್ ಗಾಂಧಿಗೆ ರಿಲೇಶನ್ಶಿಪ್ ಇದ್ದರೆ ಅವರಿಗೆ ಮಕ್ಕಳಿದ್ರೆ ಅವರಿಗೆ ಮದುವೆ ಆಗಿದ್ರೆ ಅಥವಾ ಅವರಿಗೆ ಅಫೇರ್ ಇದ್ದರೆ ಅದನ್ನು ಅವರ ಪರ್ಸನಲ್ ಅಂತ ಅಂದ್ಕೊಳ್ಳೋಣ ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ವಿಚಾರ ರಾಹುಲ್ ಗಾಂಧಿ ಮತ್ತು ಅವರು ದುಷ್ಟ ಗೆಳೆಯರ ತಂಡ ಸೇರಿ ಮಾಡಿದ್ರು ಅಂತ ಆರೋಪಿಸಲಾಗ್ತಾ ಇರುವಂತಹ ಅತ್ಯಾಚಾರ ಪ್ರಕರಣದ ಬಗ್ಗೆ ಎಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಈ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂತಹದನ್ನ ನೋಡಿರ್ತೀರಿ ಸುಕನ್ಯಾ ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ರಾಹುಲ್ ಯಾಕೆ ಮಾತಾಡಲ್ಲ ಅಂತ ಕ್ವೆಶನ್ ಮಾಡೋದನ್ನು ನೀವು ಗಮನಿಸಿರ್ತೀರಿ ಆದ್ರೆ ಇದರ ಬಗ್ಗೆ ಡೀಟೇಲ್ ಆಗಿ ನೀವು ಎಲ್ಲಿ ಕೂಡ ಕೇಳಿರೋದಿಲ್ಲ ಅದ್ರ ಬಗ್ಗೆ ಇವತ್ತು ಟ್ವಿಟರ್ ಅಲ್ಲಿ ಹರಿದಾಡ್ತಾ ಇರುವಂತಹ ಸ್ಫೋಟಕ ಮಾಹಿತಿಯನ್ನು ನಾನು ಯಥಾವತ್ತಾಗಿ ಇಲ್ಲಿ ಕೊಡ್ತಾ ಹೋಗ್ತೀನಿ ಇದರ ಸತ್ಯಾಸತ್ಯತೆ ತೀರ್ಮಾನ ಮಾಡಬೇಕಾಗಿರುವಂತದ್ದು ಇಲ್ಲಿನ ಲಾ ಅಂಡ್ ಆರ್ಡರ್ ಮತ್ತು ಕೋರ್ಟ್ ಆದರೆ ಇಲ್ಲಿ ತನಕ ಇದೊಂದು ನಿಗೂಢ ಘಟನೆಯಾಗಿ ಉಳ್ಕೊಂಡು ಬಿಟ್ಟಿದೆ ಆಕೆಯ ಹೆಸರು ದೇವಿ ತಂದ ಹೆಸರು ಬಲರಾಮ್ ಸಿಂಗ್ ಅಂಡ್ ತಾಯಿ ಹೆಸರು ಸುಮಿತ್ರಾ ದೇವಿ ದೇವಿಗೆ ಆಗ ಇಪ್ಪತ್ತ ನಾಲ್ಕು ವರ್ಷದ ಪ್ರಾಯ ಈ ಕುಟುಂಬ ವಾಸ ಇದ್ದಂಥದ್ದು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ದೇವಿಗೆ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ದೇವ್ರ ಥರ ಸಿನಿಮಾ ಸ್ಟಾರ್ಗೆ ಯಾವ ರೀತಿ ಕಟ್ಟಾಭಿಮಾನಿ ಇರ್ತಾರೋ ಅದೇ ರೀತಿ ಈಕೆ ರಾಹುಲ್ ಗಾಂಧಿಯನ್ನ ಆರಾಧಿಸುವಂತ ಅಭಿಮಾನಿಯಾಗಿದ್ರು ರಾಹುಲ್ ಗಾಂಧಿಯನ್ನ ರೋಲ್ ಮಾಡೆಲ್ ಥರ ನೋಡ್ತಾ ಇದ್ಲು ಸುಕನ್ಯಾ ರಾಹುಲ್ ಗಾಂಧಿಯನ್ನು ಒಂದೇ ಒಂದು ಸಲ ಆದರೂ ಮೀಟ್ ಆಗಬೇಕು ಅಂತ ಸುಕನ್ಯಾದೇವಿ ಎರಡು ವರ್ಷಗಳಿಂದ ಹಪ್ಪಿಸ್ತಾ ಇದ್ಲು ಅದು ಕಷ್ಟ ಇದ್ರೂ ಕೂಡ ಅಸಾಧ್ಯ ಏನಾಗಿರಲಿಲ್ಲ ಯಾಕಂದರೆ ದೇವಿಯ ತಂದೆ ಬಲರಾಮ್ ಸಿಂಗ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಗುರುತಿಸ್ಕೊಂಡಿದ್ರು ಅಮೇಥಿಯಲ್ಲಿ ಕಾಂಗ್ರೆಸ್ ಪರ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಸೊ ಸುಕನ್ಯಾದೇವಿಗೆ ರಾಹುಲ್ ಗಾಂಧಿಯನ್ನು ಒಂದು ಸಲ ಆದರೂ ಭೇಟಿ ಆಗಬಹುದು ಅನ್ನುವಂಥ ಭರವಸೆ ಇತ್ತು ಅಮೇಥಿ ಇಂದಿರಾ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿರೋದ್ರಿಂದ ನೆಹರು ಫ್ಯಾಮಿಲಿ ಅಲ್ಲಿಗೆ ರೆಗ್ಯುಲರ್ ಬಂದ್ ಹೋಗಿ ಮಾಡ್ತಾ ಇತ್ತು ಈ ಹಂತದಲ್ಲಿ ರಾಹುಲ್ ಗಾಂಧಿ ಆಕ್ಟಿವ್ ಪಾಲಿಟಿಕ್ಸ್ಗೆ ಎಂಟರ್ ಕೂಡ ಆಗ್ತಾರೆ ಆ್ಯಂಡ್ ಸೋನಿಯಾ ಗಾಂಧಿ ತಮ್ಮ ಮಗನ ಎಂಟ್ರಿಯನ್ನು ಘೋಷಣೆ ಕೂಡ ಮಾಡ್ತಾರೆ ಅದು ಡಿಸೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಆರು ರಾಹುಲ್ ಗಾಂಧಿ ಅಮೇತಿಯ ಒಂದು ಗೆಸ್ಟ್ ಹೌಸ್ ನಲ್ಲಿ ಸ್ಟೇ ಆಗಿರ್ತಾರೆ ಜೊತೆಯಲ್ಲಿ ಆರು ಜನ ಫ್ರೆಂಡ್ಸ್ ಇರ್ತಾರೆ ಅವರಲ್ಲಿ ಮೂರು ಜನ ಬ್ರಿಟಿಷ್ ಫ್ರೆಂಡ್ಸ್ ಇಬ್ರು ಇಟಾಲಿಯನ್ ಫ್ರೆಂಡ್ಸ್ ಇನ್ನೊಬ್ಬ ಯಾರೋ ಅಪರಿಚಿತ ಯುವಕ ರಾಹುಲ್ ಸೇರಿ ಒಟ್ಟು ಏಳು ಮಂದಿ ಇರ್ತಾರೆ ತಂಪಾದ ವಾತಾವರಣ ರಾತ್ರಿ ಸುಮಾರು ಒಂಬತ್ತು ಗಂಟೆ ಆಗಿರುತ್ತೆ ಈ ಏಳು ಜನ ಸೇರಿ ಡ್ರಿಂಕ್ಸ್ ಪಾರ್ಟಿ ಶುರು ಮಾಡ್ತಾರೆ ಆ ಜಾಗಕ್ಕೆ ಹೈ ಸೆಕ್ಯೂರಿಟಿ ಕೂಡ ವ್ಯವಸ್ಥೆ ಆಗಿರುತ್ತೆ ಎರಡು ವರ್ಷಗಳಿಂದ ರಾಹುಲ್ ಗಾಂಧಿಯನ್ನು ಭೇಟಿ ಆಗಬೇಕು ಅಂತ ಕನಸನ್ನು ಕಾಣ್ತಾ ಇದ್ದಂಥ ಸುಕನ್ಯಾಗೆ ಆ ದಿನ ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ ಗೆಸ್ಟ್ ಹೌಸಲ್ಲಿ ಭೇಟಿ ಆಗೋದಕ್ಕೆ ಆಕೆಗೆ ಅವಕಾಶ ಆಗುತ್ತೆ ದೇವಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋದಕ್ಕೆ ಅಂತ ಗೆಸ್ಟ್ ಹೌಸ್ ಬಳಿ ಹೋಗ್ತಾಳೆ ಆದರೆ ಅಲ್ಲಿದ್ದಂತಹ ಹೈ ಸೆಕ್ಯೂರಿಟಿ ಹೇಳುತ್ತೆ ನೀವು ಮಾತ್ರ ಒಳಗೆ ಹೋಗಬಹುದು ಬೇರೆಯವರಿಗೆ ಅವಕಾಶವನ್ನು ಕೊಡಲ್ಲ ಅಂತ ಸರಿ ಓಕೆ ಅಂತ ಸುಕನ್ಯಾ ಒಬ್ಬಳೆ ರಾಹುಲ್ ಆ್ಯಂಡ್ ಟೀಮ್ ಇದ್ದಂಥ ಗೆಸ್ಟ್ ಹೌಸ್ ರೂಮ್ ಒಳಗೆ ಹೋಗ್ತಾಳೆ ಮಾಧ್ಯಮಗಳ ವರದಿ ಪ್ರಕಾರ ಆ ಹೊತ್ತಲ್ಲಿ ರಾಹುಲ್ ಮತ್ತು ಆ ಆರು ಮಂದಿ ಮದ್ಯಪಾನವನ್ನು ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿ ಸುಕನ್ಯಾ ಜೊತೆಗೆ ಲೈಟಾಗಿ ಫ್ಲರ್ಟ್ ಮಾಡ್ತಾ ತಮಾಷೆಗೆ ಅನ್ನೋ ಥರ ಮದ್ಯ ಸೇವಿಸುವಂತ ಹೇಳ್ತಾರೆ ಸುಕನ್ಯಾಗೆ ಅಸಹ್ಯ ಅನಿಸುತ್ತೆ ರಾಹುಲ್ ಮತ್ತು ಗೆಳೆಯರ ಬಿಹೇವಿಯರ್ ಅನ್ನ ನೋಡಿ ಆಕೆಗೆ ಅಚ್ಚರಿ ಆಗತ್ತೆ ಮದ್ಯಪಾನ ಮಾಡಲ್ಲ ಅಂತ ಆಕೆ ನಿರಾಕರಿಸ್ತಾಳೆ ನಾನು ಹೊರಡ್ತೀನಿ ಸರ್ ಅಂತ ಅಲ್ಲಿಂದ ಎದ್ದೆ ಬಿಡ್ತಾಳೆ ಆದ್ರೆ ಆಕೆಯನ್ನ ಹೋಗೋದಕ್ಕೆ ಬಿಡಲ್ಲ ಕುಡಿ ಕುಡಿ ಅಂತ ಒತ್ತಾಯ ಮಾಡಲಾಗತ್ತೆ ಆಗ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾಳೆ ಮೊದಲೇ ಪಾನವತ್ತರಾಗಿದ್ದಂತಹ ರಾಹುಲ್ ಆ್ಯಂಡ್ ಗ್ಯಾಂಗ್ ಆಕೆಯ ಮೇಲೆ ಸರದಿಯಲ್ಲಿ ಅತ್ಯಾಚಾರವನ್ನು ನಡೆಸ್ತಾರೆ ಸುಕನ್ಯಾ ಹೆಲ್ಪ್ ಹೆಲ್ಪ್ ಅಂತ ಬಚಾವ್ ಬಚಾವ್ ಅಂತ ಜೋರಾಗಿ ಕೂಕೊಳ್ತಾಳೆ ಸಹಾಯಕ್ಕಾಗಿ ಅಂಗಲಾಚ್ತಾಳೆ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಆಕೆ ಕೂಗು ಕೇಳಿಸಿದ್ರೂ ಕೂಡ ಸಹಾಯಕ್ಕೆ ಬರೋದಿಲ್ಲ ಮೂಕ ಪ್ರೇಕ್ಷಕರ ಥರ ಕಿವುಡ ಪ್ರೇಕ್ಷಕರ ಥರ ನಿರ್ಲಕ್ಷಿಸ್ತಾರೆ ಸುಕನ್ಯಾ ಹಿಂಸೆಯನ್ನು ತಾಳುವುದಕ್ಕೆ ಆಗದೆ ಕಣ್ಣೀರು ಖಾಲಿ ಆಗುವಷ್ಟು ಅಳುತ್ತಾಳೆ ಸುಮ್ಮನೆ ಇದ್ರೆ ಸರಿ ಅಂತ ಹೆದರಿಸಿ ಲಂಚದ ತರ ಆಕೆಗೆ ಐವತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ರಾಹುಲ್ ಆ್ಯಂಡ್ ಟೀಮ್ ಅಪ್ಪಿ ತಪ್ಪಿ ಈ ವಿಚಾರವನ್ನ ಬೈಚಾನ್ಸ್ ಹೊರಗಡೆ ಬಾಯ್ ಕೊಂದು ಬಿಡ್ತೀವಿ ಅಂತ ರಾಹುಲ್ ಗಾಂಧಿ ಆಕೆಗೆ ಬೆದರಿಕೆಯನ್ನು ಹಾಕ್ತಾನೆ ಅದಾದ ನಂತರ ಆಕೆಯನ್ನ ಗೆಸ್ಟ್ ಹೌಸಿಂದ ಹೊರಗೆ ಹಾಕಲಾಗತ್ತೆ ಆಕೆ ಮೇಲೆ ನಡೆದಂತ ಅತ್ಯಾಚಾರವನ್ನ ಇಬ್ರು ಪ್ರತ್ಯಕ್ಷವಾಗಿ ನೋಡಿರ್ತಾರೆ ಆಕೆ ಹರಿದ ಬಟ್ಟೆಯಲ್ಲಿ ಹೊರಗೆ ಬಂದಿದ್ದನ್ನು ಕೂಡ ಅವ್ರು ನೋಡಿರ್ತಾರೆ ಆದರೆ ಸತ್ಯ ಬಾಯಿ ಬಿಟ್ಟರೆ ಕಾಂಗ್ರೆಸ್ನ ಗೂಂಡಾಗಳು ತಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೆದರಿ ಅವರು ಸೈಲೆಂಟ್ ಆಗಿದ್ದು ಬಿಡ್ತಾರೆ ಅವರು ಮಾತ್ರ ಅಲ್ಲ ಪೊಲೀಸ್ ಅಧಿಕಾರಿಗಳು ಮಾನವ ಹಕ್ಕುಗಳ ಆಯೋಗ ಯಾರು ಕೂಡ ಸುಕನ್ಯಾದೇವಿಯ ಪರವಾಗಿ ಮಾತನಾಡೋದಕ್ಕೆ ಮುಂದೆ ಬರೋದೇ ಇಲ್ಲ ಸುಕನ್ಯಾದೇವಿ ಖುದ್ದು ತಾನೇ ಕಂಪ್ಲೇಂಟನ್ನು ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಆದರೆ ಪೊಲೀಸರು ಕಂಪ್ಲೇಂಟನ್ನು ತಗೊಳ್ಳೋದೇ ಇಲ್ಲ ಸುಮ್ಮನೆ ಮನೆಗೆ ಹೋಗು ನಡಿ ಅಂತ ಆಕೆಯನ್ನು ಬೈದು ಕಳಿಸಿಬಿಡ್ತಾರೆ ವೀಕ್ಷಕರೇ ಎಷ್ಟು ಸಿನಿಮೀಯವಾಗಿ ನಡೆಯುತ್ತೆ ನೋಡಿ ಇಲ್ಲಿ ದೇವಿ ಪೊಲೀಸ್ ಸ್ಟೇಷನಿಂದ ಮನೆಗೆ ತಲುಪಿರೋದಿಲ್ಲ ಆಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಸುಕನ್ಯಾ ದೇವಿ ಮನೆಯಲ್ಲಿ ಗುಂಪುಗೂಡಿರ್ತಾರೆ ಸುಕನ್ಯಾ ತಂದೆ ಬಲರಾಮ್ ಅವರ ಹತ್ರ ಬೇರೆಯದೇ ಕಥೆಯನ್ನು ಹೇಳಿ ನಂಬಿಸಿಬಿಡ್ತಾರೆ ರಾಹುಲ್ ಗಾಂಧಿ ಜೊತೆಗೆ ನಿಮ್ಮ ಮಗಳು ಮಿಸ್ಬಿಹೇವ್ ಮಾಡಿದ್ಲು ಅವರನ್ನ ದೈಹಿಕವಾಗಿ ಸೆಳೆಯೋದಕ್ಕೆ ಆಕೆ ಟ್ರೈ ಮಾಡಿದ್ಲು ಅಂತ ಕಟ್ಟು ಕಥೆಯನ್ನು ಸುಕನ್ಯಾ ಸುಕನ್ಯಾದೇವಿ ಮನೆಗೆ ಬರ್ತಾಳೆ ಆಕೆಗೆ ನಿಜವನ್ನ ಹೇಳೋದಕ್ಕೆ ಅವಕಾಶವನ್ನೇ ನೀಡೋದಿಲ್ಲ ತಂದೆ ಬಲರಾಮ್ ಕುಟುಂಬದ ಮಾನವನ್ನ ನೀನು ತೆಗೆದಿದೀಯ ನನ್ನ ರಾಜಕೀಯ ಜೀವನಕ್ಕೂ ಕೂಡ ಹಾನಿಯನ್ನ ಮಾಡಿದೀಯಾ ಅಂತ ಮಗಳಿಗೆ ಚೆನ್ನಾಗಿ ಹೊಡೆದು ಬಿಡ್ತಾರೆ ತಂದೆ ಬಲರಾಮ್ ಸಿಂಗ್ ಆದರೆ ಅದರ ನಂತರದಲ್ಲಿ ಸತ್ಯ ಏನು ಅಂತ ಬಲರಾಮ್ ಅವರಿಗೂ ಗೊತ್ತಾಗ್ಬಿಡುತ್ತೆ ಪ್ರತ್ಯಕ್ಷವಾಗಿ ಕಂಡಿದ್ದಂತಹ ಸಾಕ್ಷಿಗಳೇ ಬಲರಾಮ್ ಅವರಿಗೆ ಸತ್ಯ ಏನು ಅಂತ ತಿಳಿಸ್ತಾರೆ साथ। क्या पता है साथ कोई थी कब हुआ था, था। तो क्या बजे उसके साथ हमने तो ये देखा था कि सुकन्या भागी भागी आ रही थी पुलिस स्टेशन की तरफ जा रही थी हमने पूछा

ಆಸ್ಕೋಡ್ ದೆಹ್ರಾಡಸ್ತ್ರ 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 ಇಚ್ಛೆ ಇಸ್ಕೆ ಸಾಥ್ ಉಸ್ಕೆ ಸಾಥ್ ಕೀತೆ ಹೇ ಕೀತೆ ಹೇ ಕೇವಲ ಪರಿಣಾಮ ಚಾಕ ಬನ್ನಿ ಅಚಾ ಬಸನೆ ಬಿ ಬಲಕರಿ ಕ್ಯಾ ತು ಸಬ್ನೆ ಬಿ ಇತ್ನೆ ಬತಾಯೆ ಕೀ ಇನ್ಸಾನ್ ತಲಕರಿ ಮಗಳ ಮೇಲೇ ಅತ್ಯಾಚಾರ ಆಯಿತು ಅಂತ ತಂದೆ ಸಂಕಟ ಪಡತಾರ ಸುನ್ನೇ ಕಂಡೂರ ಮಾತನ ಕೇಳಿ ಅವಳಿಗೆ ಹೊಡೆದೆ ಅಂತ ತಂದೆ ನೊಂದ್ಕೊಳ್ತಾರೆ ತಾವು ನಾಯಕ ಅಂತ ಅಂದ್ಕೊಂಡಿರುವಂತಹ ರಾಹುಲ್ ಗಾಂಧಿ ಇಂತಹ ನೀಚನ ಅಂತ ಅಸಹ್ಯ ಪಡ್ತಾರೆ ಆದರೆ ರಾಹುಲ್ ಗಾಂಧಿ ವಿರುದ್ಧ ಮತ್ತು ಕಾಂಗ್ರೆಸ್ ವಿರುದ್ಧ ಸಿಡಿದೇಳೋದಕ್ಕೆ ಅವರಿಗೆ ಧೈರ್ಯ ಬರೋದಿಲ್ಲ ಕಂಪ್ಲೀಟಾಗಿ ಮೌನಕ್ಕೆ ಜಾರಿ ಬಿಡ್ತಾರೆ ತಂದೆ ಸುಮ್ಮನಾದರೂ ಕೂಡ ಸುಕನ್ಯಾಳ ತಾಯಿ ದೇವಿಗೆ ಸುಮ್ಮನಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಮಗಳನ್ನು ಕರ್ಕೊಂಡು ಅಮೇಥ್ಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾರೆ ಅಲ್ಲಿ ಕೂಡ ಅವರಿಗೆ ನಿರಾಸೆ ಕಾದಿರುತ್ತೆ ಎಷ್ಟು ಬೇಡ್ಕೊಂಡ್ರು ಕೂಡ ಪೊಲೀಸ್ ಆಫೀಸರ್ ಕಂಪ್ಲೇಂಟನ್ನೇ ತಗೊಳ್ಳೋದಿಲ್ಲ ಅಷ್ಟೇ ಅಲ್ಲ ಈ ವಿಚಾರವನ್ನು ಕೈ ಬಿಟ್ಟುಬಿಡಿ ಬಿಡಿ ಸುಮ್ಮನೆ ಇದ್ದು ಬಿಡಿ ಅಂತ ಬುದ್ಧಿಯನ್ನು ಹೇಳ್ತಾರೆ ಸುಮಿತ್ರಾದೇವಿ ನ್ಯಾಯಕ್ಕೋಸ್ಕರ ಪ್ರತಿಯೊಂದು ಅಧಿಕಾರಿ ಹತ್ರ ಕೂಡ ಕೈ ಮುಗಿದು ಕೇಳ್ಕೊಳ್ತಾರೆ ಯಾರೂ ಸ್ಪಂದಿಸೋದಿಲ್ಲ ಆಗ ಆ ತಾಯಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಪ್ರೆಸ್ ಮೀಟಿಗೂ ಕೂಡ ಹೆಚ್ಚಿನ ಪತ್ರಕರ್ತರು ಬರೋದೇ ಇಲ್ಲ ಹೋಗದೇ ಇರೋ ತರ ಅವರನ್ನು ತಡೆಯಲಾಗತ್ತೆ ಯಾರು ಅಂತ ಹೇಳುವಂತ ಅಗತ್ಯ ಇಲ್ಲ ಅಲ್ವಾ ಪ್ರೆಸ್ ಮೀಟ್ನಲ್ಲಿ ದೇವಿ ಮಾತು ಶುರು ಮಾಡ್ತಾ ಇದ್ದ ಹಾಗೆನೆ ದೇವಿ ಮತ್ತು ಸುಕನ್ಯಾ ವಿರುದ್ಧ ಕಾಂಗ್ರೆಸ್ಸಿನ ಗೂಡ್ನಗಳು ನುಗ್ಗಿ ಬಂದು ಹಲ್ಲೆಯನ್ನು ಮಾಡ್ತಾರೆ ಅತ್ಯಾಚಾರದ ವಿಚಾರ ಹೊರಗಡೆ ಹೇಳಿದ್ರೆ ಕೊಂದು ಹಾಕ್ತೀವಿ ಅಂತ ಬೆದರಿಸ್ತಾರೆ ಭಯ ಮತ್ತು ಹತಾಶೆಯಿಂದ ತಾಯಿ ಮಗಳು ಮನೆಗೆ ಹೋಗ್ತಾರೆ ಡಿಸೆಂಬರ್ ಇಪ್ಪತ್ತ ಏಳನೇ ತಾರೀಕು ಎರಡು ಸಾವಿರದ ಆರು ಸುಮಿತ್ರಾದೇವಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ದೆಹಲಿಗೆ ಹೋಗ್ತಾರೆ ಆದರೆ ಸೋನಿಯಾ ಗಾಂಧಿ ತಮ್ಮ ಭೇಟಿಗೆ ಅವಕಾಶವನ್ನೇ ಕೊಡೋದಿಲ್ಲ ನಿರಾಸೆ ಮತ್ತು ಬೇಸರದಿಂದ ಆಗ ಸುಮಿತ್ರಾ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗಿ ದೂರನ್ನ ನೀಡ್ತಾರೆ ಅಲ್ಲಿ ಕಾಂಗ್ರೆಸ್ ಮಂದಿನೇ ತಾಯಿ ಸುಮಿತ್ರಾ ದೇವಿ ನೀಡುವಂತಹ ಕಂಪ್ಲೇಂಟ್ ಅನ್ನು ನೋಡಿ ಆಯೋಗ ಅದನ್ನ ಸಲ್ಮಾನ್ ಖುರ್ಷಿದ್ ಮತ್ತು ಅಂಬಿಕಾ ಸೋನಿ ಅವರಿಗೆ ಫಾರ್ವರ್ಡ್ ಮಾಡುತ್ತೆ ಹ್ಯೂಮನ್ ರೈಟ್ಸ್ ನಿಂದ ಕೂಡ ನ್ಯಾಯ ಸಿಗೋದಿಲ್ಲ ತಾಯಿ ಮಗಳು ಆಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹೋಗ್ತಾರೆ ಅಲ್ಲಿ ಆಗ ಗಿರಿಜಾ ವ್ಯಾಸ ಅವರು ಅಧ್ಯಕ್ಷರಾಗಿರ್ತಾರೆ ಅವರ ಎದುರು ಕೂತು ನಡೆದಿರುವಂತದನ್ನ ವಿವರಿಸ್ತಾ ಇರಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ ಕಾಲ್ ಮಾಡಿರೋದು ಸಲ್ಮಾನ್ ಖುರ್ಷಿದ್ ಸುಮಿತ್ರಾ ದೇವಿ ತನ್ನ ಮಗಳ ಜೊತೆಗೆ ವೇಷವಾಟಿಕೆಯನ್ನು ನಡೆಸ್ತಾ ಇದ್ದಾಳೆ ಆಕೆಯನ್ನ ಎಂಟರ್ಟೈನ್ ಮಾಡಬೇಡಿ ಅಂತ ಫೋನ್ ಅಲ್ಲಿ ಸಲ್ಮಾನ್ ಖುರ್ಷಿದ್ ಹೇಳ್ಬಿಡ್ತಾರೆ ಸಲ್ಮಾನ್ ಖುರ್ಷಿದ್ ಅವರ ಮಾತನ್ನ ಕೇಳುವಂತಹ ಗಿರಿಜಾ ವ್ಯಾಸ ತಾಯಿ ಮಗಳನ್ನ ಆಫೀಸಿಂದ ಹೊರಗೆ ಹಾಕ್ತಾರೆ ಒಂದು ಕಡೆ ನ್ಯಾಯ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ನೋಡಿದರೆ ಜೀವ ಬೆದರಿಕೆ ಇದರಿಂದ ನಲುಗಿ ಹೋಗ್ತಾರೆ ಸುಮಿತ್ರಾ ದೇವಿ ಮತ್ತು ದೇವಿ ಸೋನಿಯಾ ಕಡೆಯಿಂದ ಕಾಂಗ್ರೆಸ್ ವರ್ಕರ್ಗಳಿಗೆ ಒಂದು ಆರ್ಡರ್ ಪಾಸ್ ಆಗತ್ತೆ ಸುಕನ್ಯಾ ಮತ್ತು ಸುಮಿತ್ರಾ ದೇವಿ ಎಲ್ಲೇ ಇದ್ರೂ ಕೂಡ ಎಳ್ಕೊಂಡು ಬನ್ನಿ ಅಂತ ಕಾಂಗ್ರೆಸ್ ವರ್ಕರ್ಸ್ ಇವರಿಬ್ಬರನ್ನ ಹುಡುಕೋದಕ್ಕೆ ಇಡೀ ಉತ್ತರ ಪ್ರದೇಶವನ್ನೇ ಜಾಲಾಡ್ತಾರೆ ಉತ್ತರ ಪ್ರದೇಶ ಮತ್ತು ಡೆಲ್ಲಿಗಳಲ್ಲಿ ಕಾಂಗ್ರೆಸ್ ತನ್ನ ಹುಡುಗರನ್ನ ನಿಲ್ಲಿಸಿಬಿಡುತ್ತೆ ಇವರಿಬ್ರು ಕಾಣಿಸಿದ್ರೆ ಎಲ್ಕೊಂಡು ಬನ್ನಿ ಅಂತ ಚೆಕ್ ಪೋಸ್ಟ್ಗಳಲ್ಲಿ ಅನ್ನು ಕೊಟ್ಟು ಸೂಚನೆಯನ್ನು ನೀಡಲಾಗುತ್ತೆ ಅಮೇಥಿ ಮತ್ತು ಅಕ್ಕಪಕ್ಕದ ಊರುಗಳಲ್ಲೂ ಕೂಡ ಹುಡುಕಾಟ ನಡೆಯುತ್ತೆ ಯಾರಾದರೂ ಈ ತಾಯಿ ಮಗಳಿಗೆ ಆಶ್ರಯವನ್ನ ಕೊಟ್ರೆ ಹುಷಾರ್ ಅಂತ ಗ್ರಾಮಸ್ಥರನ್ನು ಬೆದರಿಸ್ತಾರೆ ಕಾಂಗ್ರೆಸ್ ಗೂಂಡಾಗಳು ವೀಕ್ಷಕರೇ ಎರಡು ಸಾವಿರದ ಏಳು ಜನವರಿ ನಾಲ್ಕನೇ ತಾರೀಕು ಅವತ್ತಿಂದ ಸುಕನ್ಯಾದೇವಿಯ ತಂದೆ ಬಲರಾಮ್ ಸಿಂಗ್ ನಾಪತ್ತೆ ಆಗ್ತಾರೆ ಇವತ್ತಿಗೂ ಕೂಡ ಅವರ ಸುಳಿವು ಸಿಕ್ಕಿಲ್ಲ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಏಳು ಈ ಡೇಟಿಂದ ಸುಮಿತ್ರಾದೇವಿ ಮತ್ತು ಅತ್ಯಾಚಾರಕ್ಕೆ ಒಳಗಾದಂತಹ ಸುಕನ್ಯಾದೇವಿ ಆಗ್ತಾರೆ ಅವರು ಕೂಡ ಇವತ್ತಿನ ತನಕ ಪತ್ತೆ ಆಗಿಲ್ಲ ಸುಕನ್ಯಾದೇವಿಯ ಅತ್ಯಾಚಾರದ ನಂತರ ಅವರು ಕುಟುಂಬದ ಒಟ್ಟು ಎಂಟು ಮಂದಿ ನಿಗೂಢವಾಗಿ ಕಾಣೆ ಬದುಕಿದಾರೋ ಸತ್ತಿದಾರೋ ಒಂದು ಗೊತ್ತಿಲ್ಲ ಸುಕನ್ಯಾ ನೀಡಿದಂತಹ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಂತಹ ವಿಡಿಯೋಗ್ರಾಫರ್ ದೃಪದ್ ಮತ್ತು ಒಂದು ಸುದ್ದಿವಾಹಿನಿಯ ಕ್ಯಾಮರಾಮನ್ ಕೂಡ ಕಣ್ಮರೆಯಾಗಿದ್ದಾರೆ ಇವೆಲ್ಲದರ ಜೊತೆ ಜೊತೆಗೆ ಸುಕನ್ಯಾದೇವಿ ಮತ್ತು ಆಕೆಯ ತಾಯಿ ನೀಡಿದಂಥ ಹೇಳಿಕೆಯ ದಾಖಲೆಗಳೇ ಮಾಯ ಆಗಿವೆ ಅದು ಕಾಂಗ್ರೆಸ್ ಮೈತ್ರಿಕೂಟ ಯು ಪಿ ಎ ಅಧಿಕಾರದಲ್ಲಿದ್ದಂಥ ಸಮಯ ಸೊ ಜನರನ್ನು ಮತ್ತು ಮಾಧ್ಯಮಗಳನ್ನು ತನ್ನ ಹಣ ಅಧಿಕಾರ ಮತ್ತು ಗೂಂಡಾಬಲದಿಂದ ಬಾಯಿ ಮುಚ್ಚಿಸಿದ್ರು ಅಂತ ಹೇಳಲಾಗ್ತಾ ಇದೆ ಈ ಇಡೀ ಪ್ರಕರಣದ ಬಗ್ಗೆ ವರದಿಯನ್ನು ಮಾಡಬಾರದು ಅಂತ ಮಾಧ್ಯಮಗಳಿಗೆ ಬೆದರಿಕೆಯನ್ನು ಒಡ್ಡಿದ್ರಂತೆ ಸಿ ಎನ್ ಎನ್ ಐ ಬಿ ಎನ್ ಮ್ಯಾನೇಜರ್ ದೃಪದ್ ಕೆಲಸದಿಂದಾನೇ ವಜಾಗೊಳಿಸಲಾಗುತ್ತೆ ಈ ಪ್ರಕರಣದ ಬಗ್ಗೆ ಆಸಕ್ತಿಯನ್ನ ಅವರು ತೋರಿಸಿದ್ದಕ್ಕೆ ದೈನಿಕ್ ಜಾಗರಣ್ ಐ ಬಿ ಎನ್ ಸೆವೆನ್ ಪಂಜಾಬ್ ಕೇಸರಿ ದೈನಿಕ್ ಭಾಸ್ಕರ್ ಹಿಂದೂಸ್ತಾನ್ ಟೈಮ್ಸ್ ಎನ್ ಡಿಟಿವಿ ಹಿಂದಿ ಟೈಮ್ಸ್ ಆಫ್ ಇಂಡಿಯಾ ಟೈಮ್ಸ್ ನವ ಆಜ್ ಸ್ಟಾರ್ ನ್ಯೂಸ್ ನವ ಭಾರತ್ ಬಾರಿ ಈ ಎಲ್ಲ ಮಾಧ್ಯಮದ ರಿಪೋರ್ಟರ್ಸ್ ಅವತ್ತು ಪ್ರೆಸ್ ಬಂದಿರ್ತಾರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಆರು ಅವತ್ತು ಪತ್ರಿಕೆ ಮತ್ತು ಚಾನೆಲ್ಗಳು ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಕೂಡ ಮಾಡ್ತಾರೆ ಆದರೆ ಮೇಲ್ಗಡೆಯಿಂದ ಒತ್ತಡ ಬಂದಾಗ ಸುದ್ದಿಯನ್ನು ಹೈಲೈಟ್ ಆಗದ ಹಾಗೆ ಮುಚ್ಚಿ ಹಾಕಲಾಗುತ್ತೆ ವೀಕ್ಷಕರೇ ಈ ಪ್ರಕರಣದಲ್ಲಿರುವಂತಹ ಸತ್ಯಾಂಶ ಎಷ್ಟು ನಿಜವಾಗ್ಲೂ ಇಂತಹ ಒಂದು ಘಟನೆ ನಡೆದಿತ್ತ ಸುಕನ್ಯಾದೇವಿ ಹಾಗಾದ್ರೆ ಈಗ ಎಲ್ಲಿದ್ದಾರೆ ಅವರು ಜೀವಂತವಾಗಿ ಇದ್ದಾರಾ ರಾಹುಲ್ ಗಾಂಧಿ ಯಾಕೆ ಇಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ರು ಕೂಡ ಇದರ ವಿರುದ್ಧ ಎಲ್ಲೂ ಕೂಡ ಸ್ಪಷ್ಟೀಕರಣವನ್ನು ಯಾಕೆ ಕೊಡ್ತಾ ಇಲ್ಲ ಈ ಸುದ್ದಿ ನಿಜಾನು ಸುಳ್ಳು ಅಂತಾದ್ರೂ ಸ್ಪಷ್ಟನೆಯನ್ನು ನೀಡದಿದ್ರೆ ಇದನ್ನ ನಂಬಬೇಕೋ ಬೇಡು ಅಂತ ಜನ ನಿರ್ಧಾರ ಮಾಡ್ತಾ ಇದ್ರು ರಾಹುಲ್ ಯಾವುದೇ ತಪ್ಪನ್ನ ಮಾಡದೆ ಇಂತಹ ಒಂದು ಅಪವಾದ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಹುಲ್ ಹೇಳುವಂತಹ ಸತ್ಯಾಂಶವನ್ನಾದ್ರೂ ಜನಕ್ಕೆ ತಿಳಿಸಬಹುದಿತ್ತು ಅಥವಾ ರಾಹುಲ್ ಗಾಂಧಿಯಿಂದ ತಪ್ಪು ಆಗಿದ್ದಲ್ಲಿ ದೇವಿಗೆ ನ್ಯಾಯವನ್ನು ದೊರಕಿಸೋದಕ್ಕೆ ಹೋರಾಡಬಹುದಿತ್ತು ಆದರೆ ಈ ಘಟನೆಯಲ್ಲಿ ಸಾಕ್ಷ್ಯಗಳು ಇಲ್ಲದ ಹಾಗೆ ನಾಶ ಆಗಿವೆ ಆರೋಪಕ್ಕೆ ಹುರುಳೇ ಇಲ್ಲ ಅನ್ನೋ ಥರ ಮಾಡಿದೆ ವ್ಯವಸ್ಥೆಯ ಲೂಪ್ ಹೋಲ್ಗಳು ಮತ್ತು ಕರಪ್ಟ್ ರೂಟ್ಗಳು ಹೀಗಾಗಿ ಈ ಪ್ರಕರಣ ಇವತ್ತಿಗೂ ಕೂಡ ನಿಗೂಢವಾಗಿ ಉಳಿದು ಹೋಗಿದೆ ರಾಹುಲ್ ಈಗ ಸಲಾಹುದ್ದೀನ್ ಚೌಧರಿ ಸ್ಫೋಟಿಸಿರುವಂಥ ಸುದ್ದಿ ಮತ್ತು ಈ ಅತ್ಯಾಚಾರ ಆರೋಪದ ಸುದ್ದಿಗೆ ತುರ್ತಾಗಿ ಜಸ್ಟಿಫಿಕೇಷನನ್ನು ಕೊಟ್ಟು ಕಳಂಕಮುಕ್ತರಾಗಬೇಕು ಯಾಕಂದರೆ ಅವರು ಈಗ ವಿಪಕ್ಷ ನಾಯಕ ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಭಾರತದ ಪ್ರಧಾನಿ ಆಗ್ತೀನಿ ಅನ್ನುವಂತಹ ಕನಸು ಮತ್ತು ನಂಬಿಕೆಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ